ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ದೇಶದ ಬೆನ್ನೆಲುಬು ಅಂದರೆ ರೈತ. ರೈತರು ಇಲ್ಲ ಅಂತಂದರೆ ಯಾವುದೇ ರಾಷ್ಟ್ರದ ಒಂದು ಆರ್ಥಿಕತೆಯನ್ನು ನಾವು ನಿರ್ಧಾರ ಮಾಡಲಿಕ್ಕೂ ಆಗಲ್ಲ, ಮುಂದೆ ತಗೊಂಡೋಗೋಕ್ಕೂ ಆಗಲ್ಲ. ಯಾವ ರಾಷ್ಟ್ರ ವ್ಯವಸಾಯಕ್ಕೆ ಹೆಚ್ಚಾಗಿ ಒತ್ತು ಕೊಡುತ್ತೋ ಆ ರಾಷ್ಟ್ರ ಬಲಿಷ್ಠವಾಗುತ್ತೆ ಅನ್ನೋದು ಕಂಡುಕೋಬೇಕು. ಇವತ್ತು ನಮ್ಮ ಜೊತೆ ರೈತರುಗಳಿದ್ದಾರೆ, ಇಬ್ಬರು ರೈತರುಗಳೇ. ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಹಾಗೆ ಮಾತಾಡಿಸಿ ಆಟಾಡ್ಸೋಣ. ಅಣ್ಣ, ನಿಮ್ಮ ಹೆಸರು? ಪುಟ್ಟೇಗೌಡ ಅಂತ. ಪುಟ್ಟೇಗೌಡರು ಯಾವ ಊರವರು? ರಾಮನಗರ ತಾಲೂಕು ಪಾದ್ರಹಳ್ಳಿ. ಪಾದ್ರಹಳ್ಳಿ ನೋಡಿ, ಹಳ್ಳಿಯಿಂದ ಪೇಟೆಗೆ ಹಣ್ಣು ತಂದು ಮಾರ್ತಿದ್ದಾರೆ. ಮುಂಚೆ ಹಾಗೆ ಇತ್ತು, ಬೆಂಗಳೂರು ಅನ್ನೋದು ಒಂದು ವ್ಯಾಪಾರ ವ್ಯವಹಾರ ನಡೆಸುವಂಥ ಒಂದು ಪೇಟೆ ಆಗಿತ್ತು. ದೊಡ್ಡ ಪೇಟೆ ಆಗ್ಬೋದು, ಚಿಕ್ಕ ಪೇಟೆ ಆಗ್ಬೋದು, ನಗರದ ಪೇಟೆ ಆಗ್ಬೋದು, ನಿಮ್ಗೆ ಗೊತ್ತು ಅದ್ರ ಇತಿಹಾಸ. ಆಮೇಲೆ ಮಾತಾಡೋಣ. ಅಣ್ಣ, ಇವತ್ತು ಮಾವಿನ ಹಾಕಿದ್ದೀರಿ, ಯಾವ ಉದ್ದೇಶದಿಂದ ಹಾಕಿದ್ದೀರಿ? ಸರ್, ಒಳ್ಳೆ ಜನಗಳಿಗೆ ಒಂದು ಒಳ್ಳೆ ಹಣ್ಣು ಕೊಡಬೇಕು ಅನ್ನೋ ರೀತಿಯಿಂದ ಹಾಕಿದ್ರಿ. ಒಳ್ಳೆ ಹಣ್ಣು ಅಂದ್ರೆ? ಒಳ್ಳೆ ಹಣ್ಣು ಅಂದ್ರೆ ನ್ಯಾಚುರಲ್ ಆಗಿ ಆರ್ಗಾನಿಕ್ ರೀತಿ ಇರ್ರಿ, ಸಾವಯವ ಬೆರೆಸ್ದಾಗೆ ಒಳ್ಳೆ ರೀತಿಲಿ ಹಣ್ಣು ಮಾಡಿ ಅದನ್ನ ನೇರವಾಗಿ ರೈತರು ಕೊಡೋ. ರಾಸಾಯನಿಕ ಪದಾರ್ಥ ಬಳಸದೆ ಕೆಮಿಕಲ್ ಅನ್ನೋ ಪದಾರ್ಥ ಯಾವ್ದನ್ನು ಬಳಸದೆ ನೈಸರ್ಗಿಕ ಹಣ್ಣು ಮಾಡಿರೋದನ್ನ ಗ್ರಾಹಕರು ಕೊಡುವಂತ ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ನಾವು ಇದನ್ನ ಸುಮಾರು 10 ವರ್ಷದಿಂದ ಮಾಡ್ತಾ ಇದೀನಿ ಈ ಕೆಲಸನ. ಹಿಂದಿನಿಂದ ಇದನ್ನ ನಮ್ಮ ರೈತರು ಎಲ್ಲರೂ ನಮ್ಮ ಪದಾರ್ಥ ಬೆಳೆದ ಪದಾರ್ಥನ ಇದೇ ರೀತಿ ಎಲ್ಲರೂ ಮಾಡಲಿ ಅಂತ ನಾನು ಎಲ್ಲರಿಗೂ ಒಂದು ಮಾತು ಕೇಳ್ತಾ ಇದ್ದೀನಿ. ಹಾಗೆ ಆಗಲಿ, ಒಳ್ಳೇದಾಗಲಿ. ತಮ್ಮ ಹೆಸರು? ಮಹಾಭೂಷ. ಮಹಾಭೂಷ ಯಾವ ಊರವರು? ಹುಬ್ಳಿ. ಹುಬ್ಳಿ. ನೀವು ಇವಾಗ ಪೈನಾಪಲ್ ಮಾಡ್ತೀವಿ? ಪೈನಾಪಲ್ ಮಾಡ್ತೀವಿ. ಓಕೆ, ಹೇಗಿದೆ ವ್ಯಾಪಾರ ಎಲ್ಲ? ಏನು ಸರ್, ಸುಮಾರು ಬಿಸಿಲು ಜಾಸ್ತಿ, ಡಲ್ ಇದೆ ವ್ಯಾಪಾರ. ಹಣ್ಣುಗಳು ಜನಗಳಿಗೆ ಬೇಕು, ಚೆನ್ನಾಗಿ ಬೇಕು, ಆದರೆ ಸ್ವಲ್ಪ ಡಲ್ ಇದೆ ವ್ಯಾಪಾರ. ಹೌದಾ, ಸರಿ ಸರಿ, ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಯಾವಾಗಲೂ ಒಂದು ಪಾಸಿಟಿವ್ ಆಗಿ ಇರಿ, ಎಲ್ಲ ಒಳ್ಳೇದಾಗುತ್ತೆ. ಸಿನಿಮಾಗಳು ನೋಡ್ತೀರಾ? ನೋಡ್ತೇವೆ ಸರ್. ಓಕೆ, ಯಾರು ನಿಮಗೆ ಇಷ್ಟವಾದ ಹೀರೋ ಯಾರು? ದರ್ಶನ್ ಸರ್. ದರ್ಶನ್ ಅವರು ನೋಡಿ ಸರ್, ದರ್ಶನ್ ಸರ್ ನಿಮ್ಮನ್ನ ಇಷ್ಟಪಡದೆ ಇರೋರೇ ಇಲ್ಲ. ಎಲ್ರಿಗೂ ದರ್ಶನ್ ಸರ್ ಅಂದ್ರೆ ಅಷ್ಟು ಇಷ್ಟ ಸರ್ ನಿಮಗೆ? ಸರ್, ನಮಗೆ ಇದರಿಂದ ರಾಜ್ಕುಮಾರ್ ಇಷ್ಟ, ರಾಜ್ಕುಮಾರ್ ಮಕ್ಕಳು ಇಷ್ಟ. ಓಕೆ, ಅವರು ಒಳ್ಳೆ ಹಳ್ಳಿ ಸಿನಿಮಾನ ತೆಗಿತಾ ಇದ್ದಾರೆ. ದೊಡ್ಡ ಮನೆಯವರು ಇವರು? ದೊಡ್ಡ ಮನೆಯವ್ರನ್ನ ಇಷ್ಟಪಡುವಂಥವ್ರು. ಅವರು ರೈತರಿಗೆ ಒಳ್ಳೆ ಒಂದು ಯಾವ ರೀತಿ ಮಾಡಬೇಕು ಅಂತ ಉತ್ಸಾಹ ತುಂಬುವಂಥ ಫಿಲಮ್ನ ತೆಗಿತಿದ್ದಾರೆ. ನೋಡಿ, ಉತ್ಸಾಹ ತುಂಬಿದಂಥ ಫಿಲಮ್ಗಳನ್ನ ಮಾಡಿದಾಗ ಎಷ್ಟು ಬೇಗ ಅಟ್ಯಾಚ್ ಆಗ್ತಾರೆ ಅನ್ನೋದಕ್ಕೆ ಇವರೊಬ್ಬರು ಉದಾಹರಣೆ. ಸರ್, ಆಟ ಆಡೋಣ? ಆಟ ಆಡೋಣ. ಓಕೆ, ಏನಿಲ್ಲ ಸರ್, ಒಂದು 5 ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕಷ್ಟೆ, ಅಂದರೆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ. ಸರ್, ನೀವು ಜೋಗಯ್ಯ ಅಂತ ಒಂದು ಸಿನಿಮಾ ಬಂತು, ಶಿವರಾಜ್ಕುಮಾರ್ದು, ನೋಡಿದಿರಲ್ವಾ? ಆ ಜೋಗಯ್ಯ ಸಿನಿಮಾದ ನಿರ್ದೇಶಕರು ಯಾರು? ಪ್ರೇಮ್. ಗುಡ್, ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸುದೀಪ್ ಅವ್ರ ಸಿನಿಮಾಗಳು ನೋಡ್ತೀರಾ? ನೋಡಿದಿರಲ್ವಾ, ನೀವು ನೋಡಿದಿರಾ? ಹುಚ್ಚ ಸಿನಿಮಾದ ನಾಯಕಿ ಯಾರು? ಸರ್, ನೆನಪಿಗೆ ಇದೆ, ಬರ್ತಾ ಇಲ್ಲ. ಓಕೆ, ಹುಚ್ಚ ಸಿನಿಮಾದಲ್ಲಿ ಒಬ್ರು ಆಕ್ಟ್ ಮಾಡಿದಾರಲ್ಲ ಹೀರೋ, ಅವ್ರು ಯಾರು? ಸುದೀಪ್. ಓಕೆ, ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. 2 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ ಮೆಹಬೂಬ್ ಶಾ ಅವರು. ಕಾಂತಾರ ನೋಡಿದ್ದೀರಣ್ಣ? ಕಾಂತಾರ ನೋಡಿ. ನೀವು ನೋಡಿದ್ದೀರಾ? ನೋಡಿದ್ದೀರಾ? ಕಾಂತಾರ ಸಿನಿಮಾದ ನಾಯಕ ನಟಿ ಯಾರು? ಕಾಂತಾರ ಸಿನಿಮಾ ಅವ್ರ ಹೆಸರು ಬರ್ತಾ ಇಲ್ಲ. ಮಲ್ಲಶ್ರೀ ಮಗಳು? ಇಲ್ಲ, ಮಾಲಾಶ್ರೀ ಮಗಳ ಅಲ್ಲ. ಇಲ್ಲ, ಅವರು ನಮ್ಮೂರ ಭಾಗದವರೇ, ಅವ್ರ ತಂದೆಯವರು ನಮ್ಮೂರ ಭಾಗದವರೇ, ಪೊಲೀಸ್ ಆಫೀಸರ್ ಅವ್ರ ತಂದೆ. ಆಡಿಯನ್ಸ್, ನಿಮ್ಗೇನಾದರೂ ಕಾಂತಾರ ಸಿನಿಮಾದ ನಾಯಕಿ ಯಾರು ಅಂತ ಗೊತ್ತಿದ್ರೆ ಈ ವಿಡಿಯೋ ಕೆಳಗೆ ಕಮೆಂಟಲ್ಲಿ ಹಾಕಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಣ್ಣ, ಉಷ್ ಅಂತ ಒಂದು ಸಿನಿಮಾ ಬಂತು, ದೇವು ಸಿನಿಮಾ, ಕಾಶಿನಾಥರೆಲ್ಲ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು, ನೋಡಿದ್ರಲ್ವಾ? ನೀವು ನೋಡಿದಿರಲ್ವಾ? ಆ ಉಷ್ ಸಿನಿಮಾದ ನಿರ್ದೇಶಕರು ಯಾರು? ನಿರ್ದೇಶಕರು ಇವರೇ ಇರ್ಬೇಕು, ಯಾರು? ನಮ್ಮ ಕಾಶಿನಾಥ್ ಅವರೇ ಇರ್ಬೇಕು. ಕಾಶಿನಾಥ್ ಅವರ ಶಿಷ್ಯ ಉಪೇಂದ್ರ. ಉಪೇಂದ್ರನ ಕರೆಕ್ಟ್? ಉಪೇಂದ್ರನೇ ರೈಟ್ ಆನ್ಸರ್. ಉಪೇಂದ್ರಣ್ಣ ಅದು ಸಿನಿಮಾದ ನಿರ್ದೇಶಕರು. ಈಗ ನಾನು ನಿಮ್ಗೊಂದು ಫೋಟೋ ತೋರಿಸ್ತೀನಿ, ಆ ಫೋಟೋದಲ್ಲಿ ಇರೋರನ್ನ ಯಾರು ಅಂತ ನೀವು ಗುರುತಿಸ್ಬೇಕು. ಓಕೆ, ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ, ನೀವು ಯಾರಾದರೂ ಅವ್ರ ಹೆಸರು ಗೊತ್ತಿದ್ದರೆ ನೀವು ಅಲ್ಲಿ ಕಮೆಂಟ್ ಮಾಡ್ಬೋದು.
ನೋಡ್ಕೊಳ್ಳಿ ಚೆನ್ನಾಗಿ ನೋಡಿದ್ರ ಗೊತ್ತಾಯ್ತಾ ರವಿಚಂದ್ರ ನೋಡಿ ಕರೆಕ್ಟ್ ಆಗಿ ರವಿಚಂದ್ರ ಯಾರಣ್ಣ ರವಿಚಂದ್ರ 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 ಓಕೆ ರವಿಚಂದ್ರನ್ ರೈಟ್ ಆನ್ಸರ್ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಮೆಹಬೂಬ್ ಶಾ ಅಲ್ವಾ ಮೆಹಬೂಬ್ ಶಾ ಅವರು ನೋಡಿ ಫಸ್ಟ್ ಆಟ ಆಡಕ್ಕೆ ಕರೆದಾಗ ಬರಲ್ಲ ಅಂತಂದ್ರು ಆದರೆ ಐದು ಪ್ರಶ್ನೆಗೆ ಉತ್ತರ ಅವರೇ ಕರೆಕ್ಟಾಗಿ ಹೇಳಿದ್ದಾರೆ ಇರಲಿ ಅಣ್ಣ ಈಗ ಗಿಫ್ಟ್ ಕೊಡೋಣವಾ ಗಿಫ್ಟ್ ಕೊಡೋಣವಾ ಓಕೆ ಇರಲಿ ಆಟದಲ್ಲಿ ಸೋಲು ಗೆಲುವು ಆಟದಲ್ಲಿ ಸೋಲು ಗೆಲುವು ಅದು ಒಂದು ಗೆಲುವಿನ ಸೂಚನೆ ಸೋಲೆ ಗೆಲುವಿನ ಮುಂದೆ ಸೋಲೆ ಗೆಲುವಿನ ಮೆಟ್ಲು ಅಂತಿದ್ದಾರೆ ಬನ್ನಿ ಇಬ್ಬರಿಗೂ ಒಂದೊಂದು ಉಡುಗೊರೆ ಕೊಡ್ತಾ ಅವ್ರನ್ನ ಉರಿದುಂಬಿಸೋಣ ನಮ್ಮ ಪುಟ್ಟೇಗೌಡರು ಕೆಮಿಕಲ್ ಹಣ್ಣು ಆರೋಗ್ಯಕ್ಕೆ ಒಳ್ಳೇದಲ್ಲ ಜನರಿಗೆ ಒಳ್ಳೆ ಹಣ್ಣನ್ನ ಕೊಡಬೇಕು ಅಂಥೇಳಿ ಸಾವಯವ ರೀತಿಯಲ್ಲಿ ಹಣ್ಣನ್ನು ಮಾಡಿ ಜನಗಳಿಗೆ ತಂದು ವ್ಯಾಪಾರ ಮಾಡ್ತಿದ್ದಾರೆ ಆಟನ ತುಂಬ ಚೆನ್ನಾಗಿ ಆಡಿದ್ರು ಅವರಿಗೆ ನಮ್ಮ ಅಯ್ಯಂಗಾರ್ಸ್ ಕಾಫಿಯವ್ರ ಕಡೆಯಿಂದ ಇದೊಂದು ಪುಟ್ಟ ಉಡುಗೊರೆ ಅಣ್ಣ ನಮ್ಮ ಮೆಹಬೂಬ್ ಶಾ ಅವರು ಆಟ ಆಡೋಕೆ ಬನ್ನಿ ಅಂತಂದರೆ ಸರ್ ನಮ್ಗೆ ಎಲ್ಲಿ ಬರ್ತದೆ ಸಿನಿಮಾ ಅಂತ ಹೇಳಿದವರು ಐದು ಪ್ರಶ್ನೆಗೆ ಐದು ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಲಿವಿಂಗ್ ವಾಲ್ಸ್ ಫರ್ನಿಷಿಂಗ್ ಅವ್ರ ಕಡೆಯಿಂದ ಇದೊಂದು ಚಿಕ್ಕ ಉಡುಗೊರೆ ಒಳ್ಳೇದಾಗಲಿ ನಿಮಗೆ ಹೀಗೆ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರಿ ಪ್ರೋತ್ಸಾಹ ಮಾಡ್ತೀರಿ ದರ್ಶನ್ ಸರ್ ಅಭಿಮಾನಿ ಅಂತ ಹೇಳಿದಿರಿ ಇನ್ನೂ ಖುಷಿ ಆಯ್ತು ಹೇಳಿ ಬಸವಣ್ಣ ಅಂತ ಹುಬ್ಳಿಯಲ್ಲಿ ನಮ್ಮ ಕಾಸ್ ನಮ್ಮಣ್ಣ ಶಿವರಾಜ್ ಮೋಹನ್ ದೊಡ್ಡ ಅಭಿಮಾನಿ ಸರ್ ಉತ್ಸವ ಓಕೆ 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 ನಾವು ದರ್ಶನ್ ಹೀಗೆ ಅಂದ್ರೆ ಇಲ್ಲಿ ಯಾರ ಅಭಿಮಾನಿ ಅನ್ನೋದಕ್ಕಿಂತ ಕನ್ನಡದ ಅಭಿಮಾನಿ ಆಗಿರೋದು ಒಂದು ಬಹಳ ಹುಚ್ಚು ಸರ್ ಅದಕ್ಕೆ ಹೀಗೆ ಇಲ್ಲಿ ಎಲ್ಲಾ ಹೀರೋಗಳದ್ದು ಸಿನಿಮಾಗಳನ್ನ ನೋಡಿ ಯಾಕಂದ್ರೆ ಕನ್ನಡ ಬೆಳಿಬೇಕಾಗಿದೆ ಆಯ್ತು ಸರ್ ನಮ್ಮ ಕರ್ನಾಟಕದಲ್ಲೇ ಕನ್ನಡ ಸಿನಿಮಾಗಳನ್ನ ನೋಡೋದಕ್ಕೆ ಜನ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಎಲ್ಲಾದ್ರೂ ನೋಡಿ ಒಳ್ಳೇದಾಗಿ ಚಲಿಸುವ ಕಾಲವು ಕಲಿಸುವ ಪಾಠವ ಬಂದಿದ್ದು ತುಂಬ ಹೆಮ್ಮೆ ಅನ್ನಿಸ್ತು ಹೀಗೆ ನೀವು ಎಲ್ಲ ಜನಗಳನ್ನ ಹುಮ್ಮಿಸ್ತಾ ಸಿನಿಮಾ ಬಗ್ಗೆ ಆಸಕ್ತಿ ತೋರಿಸ್ತಾ ರೈತರ ಬಗ್ಗೆ ಒಳ್ಳೆ ಅಭಿಪ್ರಾಯನ ಸೂಚಿಸ್ತಾ ತಿಳುವಳಿಕೆ ಕೊಡ್ತಾ ಆಮೇಲೆ ಜನಗಳಿಗೆ ಒಳ್ಳೆ ಒಂದು ಸಂದೇಶನ ತಿಳಿಸ್ತಾ ಮಾಹಿತಿ ಕೊಡ್ತಾ ಸಹಕಾರ ಮಾಡಲಿ ಅಂತ ತಮ್ಮಲ್ಲಿ ಕೇಳಿದೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನೀವು ಹೇಳಿ ನನಗೆ ಭಾಳ ಖುಷಿ ಆಗೈತೆ ಸರ್ ಖುಷಿ ಆಯ್ತಾ ಭಾಳ ಖುಷಿ ಆಗೈತೆ ರೀ ನಾವು ಇದೆ ಫಸ್ಟ್ ಟೈಮ್ ರೀ ನಮ್ಗೆ ಅಷ್ಟೊಂದು ರುಡಿದ್ದಲ್ಲಿ ನಿಮ್ಮಿಂದ್ರೆ ಕಲ್ತಂಗ ಸರ್ ಓಕೆ ಬನ್ನಿ ಈಗ ಪುಟ್ಟೇಗೌಡರು ಮತ್ತು ಮೆಹಬೂಬ್ ಶಾರು ಆಯಿತು ಮುಂದಿನ ನಮ್ಮ ವೀಕ್ಷಕರನ್ನ ಆಟಾಡಿಸಿ ಅವರಿಗೆ ಬಹುಮಾನಗಳನ್ನ ಕೊಡೋಣ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋಣ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ